ಪುಟ್ಪಾತಲ್ಲಿ ಎಲ್ಲಾ ಕಡೆ ತಿಂದಿರ್ತೀರಾ, ಬರೀ ಗಂಡ ಹೆಂಡತಿ ಇಬ್ಬರೇ ಮಾಡ್ತಾರೆ ಎಷ್ಟೋ ಸಲ ನಾವು ನೋಡಿದೀವಿ. ಹೌದು, ಎಲ್ರಿಗೂ ನಮ್ಮ ಕಡೆಯಿಂದ ಮನೆ ಮನೆ ರಸದೂಟ ಕಡೆಯಿಂದ ಅವ್ರಿಗೊಂದು ಬಿಗ್ ಸಲ್ಯೂಟ್. ಮುಗ್ದೆ ಹೋಯ್ತೀವಿ ನೋಡಿ, ರೈಸ್ ರೈಸ್ ಹಾಕೊಳ್ಳೋ ಸಮಯ ನಿಮ್ಗೆ ಸಿಗತ್ತೆ ನೋಡಿ. ಯಾಕೆ ನಮ್ಮ ಹೋಟ್ಲಲ್ಲಿ ಬಂದು ಇದೇ ತರ ಮಾಡಿ ಕೊಡಿ ಅಂದ್ರೆ ಹಿಂಗೆ ಮಾಡಿ ಕೊಡ್ತೀವಿ. ಈ ತರ ಇದ್ರೆ ಸರ್ ಒಂದ್ ಪೋರ್ಷನ್ ಮಾಡಿದ್ರಿ, ಮೂರ್ ಪೋರ್ಷನ್ ತಿಂಗು. ನಿಮ್ಗೆ ಹಿಂಗೆ ಮಾಡಿದ್ ನಾನು ಕಮ್ಮಿ ಆಯ್ತು ಅನ್ಸ್ತಾ ಇದೆ, ತಿರ್ಗಾ ಮಾಡ್ಕೊಡ್ತೀನಿ ಇನ್ನೊಂದು ರೌಂಡ್. ನಮಸ್ಕಾರ ವೀಕ್ಷಕರೆ, ರಾಘೋಸ್ ಕಿಚನ್ ಅಂತ ಗೊತ್ತಾಗಿದೆ. ಆ ಮಳೆಯ ಫೀಲಿಂಗು, ಹೊರಗಡೆ ಸಾಕಷ್ಟು ಮಳೆ ಬರ್ತಾ ಇದೆ, ಆ ಮಳೆ ಒಂದು ವಾತಾವರಣದಲ್ಲಿ ಈ ಥರ ಕುತ್ಕೊಂಡು ಬ್ಯಾಟಿಂಗ್ ಶುರು ಮಾಡೋಣ ಅನಿಸ್ತದೆ. ಬನ್ನಿ, ಇವತ್ತು ನಮಗೆ ಕರೆದಿರೋದು ಯಾಕಂದರೆ ಒಳ್ಳೆ ಫ್ರೈಡ್ ರೈಸ್ ಅಂದರೆ ಎಗ್ ಫ್ರೈಡ್ ರೈಸ್. ತಡ ಮಾಡೋದೇ ಬೇಡ, ಕಿಚನ್ಗೆ ಹೋಗೋಣ, ಎಗ್ ಫ್ರೈಡ್ ರೈಸ್ ಮಾಡೋಣ. ಬನ್ನಿ. ನಮಸ್ಕಾರ, ಮನೆ ಮನೆ ರಸದೂಟಕ್ಕೆ ಸ್ವಾಗತ. ಬನ್ನಿ, ಇವತ್ತು ಈ ವೆದರ್ ಹೆಂಗಿದೆ, ಮಳೆ ಒಂಥರ ಕೂಲಾಗಿದೆ, ಹೊರಗಡೆ ಹೋಗಿ ಏನು ತರೋಕ್ಕಾಗಲ್ಲ ಅಂಥ ಸಿಚುವೇಷನ್ ಇದ್ದರೆ ಸಿಂಪಲ್ ಮನೇಲಿ ಒಂದು ಎರಡು ಎಗ್ ಇದ್ರೆ ಸಾಕು. ರೈಸ್ ಬಿಸಿ ಬಿಸಿ ಇರ್ಬೋದು ಅಥವಾ ಮಧ್ಯಾಹ್ನ ಮಾಡೋದಿರ್ಬೋದು, ಯಾವ ರೈಸ್ ಆದರೂ ಓಕೆ. ಆ ರೈಸಲ್ಲಿ ಟಕ್ ಅಂತ ಎಗ್ ರೈಸ್ ಮಾಡೋಣ, ನಮ್ಮ ಹೋಟ್ಲಲ್ಲಿ ನಾವು ಮಾಡ್ತೀವಿ. ಹೌದು, ಇವತ್ತು ನಿಮ್ಮ ಸಲುವಾಗಿ ಸ್ಪೆಷಲಾಗಿ ಏನು ಸಾಸ್ ಹಾಕದೆ, ಏನು ಅಜ್ಜಿನ ಮೊಟ್ಟೋ ಟೇಸ್ಟಿಂಗ್ ಪೌಡ್ರು ಯಾವುದು ಹಾಕದೆ, ಮನೇಲಿ ನಿಮ್ಮ ಮನೇಲಿ ಇರುತ್ತೆ ಅದನ್ನೇ ಹಾಕಿಬಿಟ್ಟು ದಿಢೀರಂತೆ ಮಾಡ್ಬೋದು. ಮನೆ ಮಂದಿ ಎಲ್ಲ ಖುಷಿ ಪಡ್ತಾರೆ, ಬನ್ನಿ ಮಾಡೋಣ. ಈಗ ನೋಡಿ ರೈಸು ಎಷ್ಟು ಸರ್ ರೈಸ್ ಅದು? ಇದು ಒಂದು ರೈಸ್ ಇದೆ, ಒಂದು ಒಬ್ಬರಿಂದ ಇಬ್ಬರು ತಿನ್ಬೋದು ಈ ಕ್ವಾಂಟಿಟಿ. ಸ್ವಲ್ಪ ಕರಿಬೇವು, ಈರುಳ್ಳಿ ಹಚ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ, ಇದು ಗರಂ ಮಸಾಲ, ಇದು ನಮ್ಮದು ಸ್ಪೆಷಲ್ ಗೆಸ್ಟ್ ಗರಂ ಮಸಾಲ ಯೂಸ್ ಮಾಡ್ತೀವಿ, ನೀವು ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ಚಿಲ್ಲಿ ಪೌಡ್ರು, ಅಚ್ಚ ಖಾರದ ಪುಡಿ, ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ, ಉಪ್ಪು, ಮೊಟ್ಟೆ, ನಿಂಬೆಹಣ್ಣು, ಯಾವುದೇ ಸಾಸ್ ಹಾಕಲ್ಲ ಇವತ್ತು, ಲೆಮನ್ ಹಾಕ್ಬಿಟ್ಟು ಮಾಡ್ತಾ ಇರೋದು. ಸೂಪರ್ ಸರ್, ಮಾಡ್ಬಿಡೋಣ ಸರ್. ಎಸ್ ರೆಡಿ ಸರ್, ಗ್ಯಾಸ್ ಹಚ್ಕೊಂತಿದ್ದೀನಿ. ಓಕೆ ನೋಡಿ, ಎಷ್ಟೋ ಕಡೆ ನೀವು ಹೊರಗಡೆ ಬೆಂಗಳೂರಲ್ಲಿ ಅಥವಾ ಹೊರಗಡೆ ಗಾಡಿಯಲ್ಲಿ ಎಲ್ಲ ಫುಟ್ಪಾತಲ್ಲಿ ಎಲ್ಲ ಕಡೆ ತಿಂದಿರ್ತೀರಾ, ತುಂಬಾ ಚೆನ್ನಾಗಿ ಮಾಡ್ತಾರೆ ಟೇಸ್ಟು, ಖುಷಿ ಆಗತ್ತೆ ಅಲ್ಲ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಮಳೆ ಚಳಿ ನೋಡಿದೆ ಹೊರಗಡೆ ರೋಡ್ ಸೈಡು ಮಾಡಿಕೊಂಡು ಎಷ್ಟೋ ಜನ ಬಂದವ್ರನ್ನು ಹೊಟ್ಟೆ ತುಂಬಿಸ್ತಾರೆ, ಅದು ರಾತ್ರಿ ಮಧ್ಯರಾತ್ರಿ ತನಕ ಮಾಡ್ತಾ ಇರ್ತಾರೆ. ಮತ್ತೆ ಏನು ಬರೀ ಗಂಡ ಹೆಂಡತಿ ಇಬ್ಬರೇ ಮಾಡ್ತಾರೆ ಎಷ್ಟೋ ಸಲ ನಾವು ನೋಡಿದೀವಿ. ಎಲ್ರಿಗೂ ನಮ್ಮ ಕಡೆಯಿಂದ ಮನೆ ಮನೆ ರಸದೂಟ ಕಡೆಯಿಂದ ಅವ್ರಿಗೆ ಒಂದು ಬಿಗ್ ಸಲ್ಯೂಟ್. ಎಸ್ ಸರ್, ಗೌರವ ಸರ್. ಒಂದಿಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸರಿ, ಪಟಾಫಟ್ ಎಗ್ ರೈಸ್. ಪಟಾಫಟ್ ಎಗ್ ರೈಸ್ ಇದು ನಾನಿವತ್ತು ಡಿಫ್ರೆಂಟ್ ಆಗಿ ಮಾಡ್ತೀನಿ. ಮಾಮೂಲಿ ಎಲ್ಲ ಈರುಳ್ಳಿ ಫಸ್ಟ್ ಹಾಕ್ತಾರೆ, ಇದು ನಾನು ಫಸ್ಟ್ ಮೊಟ್ಟೆ ಹಾಕ್ತೀನಿ, ಯಾಕಂತ ನೀವು ನೋಡಿ ಹೇಳ್ಬೇಕು. ಓಕೆ ಸರ್, ನೋಡಿ ನೋಡಿ, ಇದನ್ನ ಎತ್ಕೊಂತೀನಿ. ಈ ಥರ ಮಾಡೋದ್ರಿಂದ ಮೊಟ್ಟೆ ಜಾಸ್ತಿ ಸ್ಮ್ಯಾಶ್ ಆಗಲ್ಲ, ನಿಮ್ಗೆ ಸಿಗುತ್ತೆ ತಿನ್ನುವಾಗ ಎಗ್ ರೈಸ್ ಮಾಡಿದ್ದು ಫೀಲ್ ಆಗುತ್ತೆ. ಇದು ನಿಮ್ಗೆ ಸಿಗುತ್ತೆ ನೋಡಿ ಎಗ್. ಈಗ ಇಷ್ಟು ಮಾಡ್ಕೊಂಡು ಸೈಡ್ ಇಟ್ಕೊಂಡ್ಬಿಡ್ಬೇಕು. ಒಂದು ಕಾಲು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪನೇ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು, ಸ್ವಲ್ಪ ಕರಿಬೇವು, ಈರುಳ್ಳಿ ಒಂದು ಸ್ವಲ್ಪ, ಈರುಳ್ಳಿ ಒಂದು ಕಪ್ ರೈಸ್ ಇರ್ಬೋದಾ? ಅದು ಇಲ್ಲ, ಒಂದು ರೈಸ್ ನಮ್ಮ ಹೋಟ್ಲ್ ಅಳತೆ ಬರ್ತಾನೆ. ಆಕ್ಚುಲಿ ನಮ್ಮ ಹೋಟ್ಲಲ್ಲಿ ಇಷ್ಟು ಕ್ವಾಂಟಿಟಿ ಒಬ್ಬರಿಗೆ ಕೊಡ್ತೀವಿ, ಒಬ್ಬರಿಗೆ ಒಂದು ಪ್ಲೇಟ್. ಇದು ಒಂದು ಪ್ಲೇಟ್, ಒಂದು ಪ್ಲೇಟ್ ಇದೇ ಒಂದು ಪ್ಲೇಟ್ನ ಮಾಡ್ತಿರೋದು ಇವಾಗ. ಒಂದು ಪ್ಲೇಟ್ ನೋಡಿ, ಈರುಳ್ಳಿ ಫುಲ್ ಬಾಯ್ಲ್ ಆಗೋ ಅವಶ್ಯಕತೆ ಇಲ್ಲ, ಹಾಫ್ ಬಾಯ್ಲ್ ಆದ್ರೆ ಸಾಕು. ಇವಾಗ ನೋಡಿ, ಈಗ ಮೊಟ್ಟೆ ಈಗ ಮಾಡ್ಕೊಂಡಿರೋದು ಹಾಕ್ತಿದ್ದೀನಿ. ಇದು ಮಾಡ್ಕೊಂಡಿರೋ ಉದ್ದೇಶ ಇಷ್ಟೇ, ಮೊಟ್ಟೆ ನಿಮಗೆ ದೊಡ್ಡ ದೊಡ್ಡ ಪೀಸು ಮಾಡಿದಾಗ ಸಿಗ್ಬೇಕಂತ ಅಷ್ಟೇ. ಸೂಪರ್ ಸಿಗುತ್ತೆ, ಈಗ ಮೊಟ್ಟೆನೂ ಜಾಸ್ತಿ ಬೆಂದಿಲ್ಲ, ಇದು ಹಾಫ್ ಬಾಯ್ಲ್ ಅಷ್ಟೇ ಆಗಿರೋದು. ಹೌದು ನೋಡಿ, ಓಕೆ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಸ್ವಲ್ಪ ಚಿಲ್ಲಿ ಪೌಡ್ರು, ಅರ್ಧ ಚಮಚ ಕಾಲು ಚಮಚ ಇದೆ, ಕಾಲು ಚಮಚ ಗರಂ ಮಸಾಲ ಸ್ವಲ್ಪ ರೇ ಸ್ವಲ್ಪ ಭಾಳ ಮೋಟಲ್ ಸ್ಪೆಷಲ್ ಗರಂ ಮಸಾಲ ಹಾಕೋದು ಗಮ್ಮನತ್ತೆ. ಇವಾಗ ಅಡುಗೆ ನೋಡಿ ಮುಗ್ದೆ ಹೋಯ್ತೀವಿ ನೋಡಿ. ರೈಸು ರೈಸು ಹಾಕೊಳ್ಳೋ ಸಮಯ, ರೈಸ್ ಹಾಕೊಂಬಿಟ್ರು
ಇವಾಗ ಇದಕ್ಕೆ ರೈಸಿಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗುತ್ತೆ, ಅವಾಗ ಮೊಟ್ಟೆಗೆಲ್ಲ ಹಾಕಿದ್ದೀವಿ ನಾವು ಸ್ವಲ್ಪ ಉಪ್ಪು, ಅನ್ನಕ್ಕೆಲ್ಲ ತಗೊಳ್ಳಿ ಅಂತ. ನಾವು ಯಾವುದೋ ಸಾಸ್ ಹಾಕಿಲ್ಲ, ನಿಂಬೆಹಣ್ಣು ಲೆಮನ್ ಹಾಕ್ತಾ ಇದ್ದೀವಿ, ಸ್ವಲ್ಪ ನಿಂಬೆಹಣ್ಣು, ಉಳಿಗೆ ಒಂಚೂರು ನಿಂಬೆಹಣ್ಣು. ಆರಾಮಾಗಿ ಬರ್ತಾ ಇದೆಯಾ? ಸಕ್ಕತ್ತಾಗಿ ಬರ್ತಾ ಇದೆ. ಏನ್ ಸರ್ ಇದು ನೋಡಿ, ಮೊಟ್ಟೆ ಪೀಸ್ಗಳೆಲ್ಲ ಕಾಣ್ತಾ ಇದೆಯಾ? ಮೊಟ್ಟೆ ಎಲ್ಲೂ ಸ್ಮ್ಯಾಶ್ ಆಗಿಲ್ಲ. ಹೌದೌದು, ಮೊಟ್ಟೆ ಪೀಸ್ ಎದ್ದು ಕಾಣ್ತಾ ಇದೆ, ಎಲ್ಲೂ ಮಿಕ್ಸ್ ಆಗ್ಬಿಟ್ಟಿಲ್ಲ. ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೋಣ, ಬೇಕಿದ್ರೆ ಅವಶ್ಯಕತೆ ಇಲ್ಲ, ಚೂರೇ ಚೂರು ಹಾಕ್ತಾ ಇದ್ದೀನಿ. ಸರಿ, ಮುಗೀತು ಕೆಲಸ. ಕೆಲಸ ಮುಗೀತಲ್ಲ ಸರ್ ಇದು ನೋಡಿ ಎಷ್ಟು ಬೇಗ ಆಯ್ತು. ಯಾರು ನೆಂಟರು ಬಂದ್ರು, ಯಾರು ಬಂದ್ರು, ಹೊರಗಡೆ ಹೋಗಕ್ಕಾಗಲ್ಲ ಮಳೆ. ಹೌದು, ಬ್ಯಾಚುಲರ್ಸ್ಗೆ ಯಾರಿಗೆ ಬೇಕಾದ್ರೆ ಈ ಥರ ಮಾಡ್ಕೊಂಡು ರೆಡಿ ಸರ್, ಗ್ಯಾಸ್ ಆಫ್ ಮಾಡ್ತೀನಿ. ಓಕೆ, ವಾವ್, ರಾಘು ರೆಡಿ, ಕಿಚನ್ ಸ್ಪೆಷಲ್ ಎಗ್ ರೈಸ್ ಕಾಯ್ತಾ ಇದ್ದೀನಿ, ನೋಡ್ಬಿಡೋಣ. ನೋಡಿ ಎಷ್ಟು ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ಇಡೀ ರೆಸಿಪಿ. ನೋಡಿ ಮೊಟ್ಟೆ ಬೇಜನ್ ಮೊಟ್ಟೆ ಸಿಗುತ್ತೆ. ಹೌದೌದೌದು, ಆಕ್ಚುಲಿ ನಾನು ಖಾರದ ಪುಡಿ ಹಾಕಿದ್ದೀನಿ. ಕೆಲವರು ಚಿಲ್ಲಿ ಪೇಸ್ಟ್ ಹಾಕ್ತಾರೆ, ಗ್ರೀನ್ ಚಿಲ್ಲಿ ಪೇಸ್ಟ್, ಅದನ್ನು ಹಾಕಿನೂ ಮಾಡ್ಬೋದು. ಕೆಲವ್ರಿಗೆ ಇಷ್ಟ ಆಗಲ್ಲ ಎದೆವ್ರಿ, ಆ ಥರ ಫೀಲ್ ಆಗುತ್ತೆ ಕೆಲವರಿಗೆ, ಅದ್ರ ಸಲುವಾಗಿ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಸಾಸ್ ಅಂತೂ ಯೂಸೇ ಮಾಡಿಲ್ಲ. ಈ ಥರ ನಮ್ಮ ಹೋಟ್ಲಲ್ಲಿ ಬಂದು ಇದೇ ಥರ ಮಾಡಿಕೊಡಿ ಅಂದರೆ ಹಿಂಗೆ ಮಾಡಿಕೊಡ್ತೀವಿ. ರೆಗ್ಯುಲರ್ ಚೈನೀಸ್ ಟೈಪ್ ಬೇಕಂದ್ರೆ ಅದನ್ನು ಮಾಡ್ಕೊಡ್ತೀವಿ. ನೋಡಿ ಸರ್, ನಿಮ್ಮ ಕೈಯಾರೆ ಮಾಡಿರ್ತಕ್ಕಂತಹ ಒಂದು ಅದ್ಭುತವಾದ ಎಗ್ ರೈಸು ರಾಘೋಸ್ ಕಿಚನ್ ಸ್ಪೆಷಲ್. ದಿಢೀರ್ ಎಗ್ ರೈಸ್ ಇದು ಹೆಂಗಿದೆ ನೀವು ಟೇಸ್ಟ್ ಮಾಡಿ ಹೇಳಬೇಕು ವೀಕ್ಷಕರಿಗೆ. ಟೇಸ್ಟ್ ಮಾಡೋದು ನಮ್ಮ ಭಾಗ್ಯ. ಅದು ರಘುವರ ಕೈ ರುಚಿ ಅಂದರೆ ಅದು ಎಗ್ ರೈಸ್ ಕಾಯ್ದಾ ಇದೆ ಸರ್. ನಾನು ಫಸ್ಟು ನೋಡಿ ಸರ್, ನೋಡಿ ಟೇಸ್ಟು ಮಾಡಿ ಸರ್, ಜ್ಯೂಸೇ ಕಾಣ್ತದೆ. ಆಹಾ, ಸರ್ ಅದ್ಭುತ, ಫ್ಯಾಂಟಾಸ್ಟಿಕ್, ಸೂಪರ್ ಟೇಸ್ಟು. ನಾವು ಫುಡ್ ಕಾರ್ಟಲ್ಲಿ ಸಿಗುತ್ತೆ ಅಂತೀವಿ, ಎಲ್ಲೆಲ್ಲೋ ಅಲ್ಲಿದ ಎಗ್ ರೈಸ್ ಸೂಪರ್, ಇಲ್ಲಿ ಎಗ್ ರೈಸ್ ಸೂಪರ್. ರಾಘೋಸ್ ಕಿಚನ್ ಅಬ್ಬಾಬಾ, ಟೇಸ್ಟ್ ಮಾಡಿದ್ರೆ ಗೊತ್ತಾಗೋದು. ಏನು ಹಾಕಿಲ್ಲ, ಏನು ಗೊತ್ತಿರೋದು, ಎರಡು ಮೂರು ಐಟಮ್ ಹಾಕಿ. ಆ್ಯಕ್ಚುಲಿ ಚಿಲ್ಲಿ ಪೇಸ್ಟ್ ಹಾಕ್ತಾರೆ ಕೂಡ, ಅದನ್ನು ನಾನು ಹಾಕಿಲ್ಲ, ಗ್ರೀನ್ ಚಿಲ್ಲಿ ಪೇಸ್ಟ್. ಕೆಲವರಿಗೆ ಅದೇ ಉರಿ ಫೀಲು ಆ ಥರ ಎಲ್ಲ ಆಗುತ್ತೆ, ಅದ್ರ ಸರಿಯಾಗಿ ನಾನು ಅದನ್ನು ಕೂಡ ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರು, ಒಂಚೂರು ಗರಂ ಮಸಾಲೆ, ಹೋಮ್ ಮೇಡ್ ಗರಂ ಮಸಾಲೆ ಹಾಕಿರೋದು ಅಷ್ಟೇ. ವೀಕ್ಷಕರು ನೋಡ್ಕೊಂಡಿದ್ದಾರೆ, ಇದರಲ್ಲಿ ಸಾಸ್ ಇಲ್ಲ, ಹೌದು, ಯಾವುದೇ ವಿನೆಗರ್ ಇಲ್ಲ, ಏನು ಹಾಕಿಲ್ಲ, ಯಾವುದೇ ಫ್ಯಾನ್ಸಿ ಇಂಗ್ರೀಡಿಯಂಟ್ ಇಲ್ಲ, ಖಂಡಿತ ಇಲ್ಲದೇ ಒಂದು ನಾಟಿ ಶೈಲಿ ಅನ್ಬೋದು ಅಂತ ಎಗ್ ರೈಸ್ ಇದು. ಈ ಥರ ಇದ್ರೆ ಸರ್ ನೀವು ಒಂದು ಪೋರ್ಷನ್ ಮಾಡಿದ್ರಿ, ಮೂರು ಪೋರ್ಷನ್ ತಿನ್ಬೋದು. ನಿಮಗೆ ಈಗ ಮಾಡಿದ್ದು ನಾನು ಕಮ್ಮಿ ಆಯ್ತು ಅನಿಸ್ತಾ ಇದೆ, ತಿರ್ಗಾ ಮಾಡ್ಕೊಡ್ತೀನಿ ಇನ್ನೊಂದು ರೌಂಡ್. ಅಲ್ಲ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಈ ಎಗ್ ಫ್ರೈಡ್ ರೈಸ್ನ ಮನೇಲಿ ಮಾಡಿಕೊಂಡು ಕಾಮೆಂಟ್ಸ್ ಹಾಕಿ ಕಾಯ್ತಾ ಇರ್ತೀವಿ, ಯಾಕಂದರೆ ಇದು ರಘುವರ್ ಸ್ಪೆಷಲ್ ಕಲ್ತಿರೋದು. ಏನು ಟೇಸ್ಟಿಂಗು ಏನೂ ಇಲ್ಲ ಇದರಲ್ಲಿ, ಸೇಮ್ ಹಿಂಗೆ ನಿಮ್ಮ ಮನೇಲಿ ಮಾಡ್ಕೊಂಡ್ರೆ ಸೂಪರ್, ಇದೇ ಥರ ಅದ್ಭುತವಾಗಿ ಬರುತ್ತೆ. ಮಾಡ್ಕೊಂಬಿಟ್ಟು ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಸ್, ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ನೀವು ಲೈಕ್ ಮಾಡ್ತೀರಾ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ಗಳು ಹಾಕಿ. ಓಕೆ, ಸಬ್ಸ್ಕ್ರೈಬ್ ಮಾಡಿದಿರೋರು ಮಾಡ್ಕೊಳ್ಳಿ, ಯಾಕಂದರೆ ರಘು ಅವ್ರದ್ದು ಕಿಚನಲ್ಲಿ ಒಳ್ಳೊಳ್ಳೆ ರೆಸಿಪಿ ಬರ್ತವೆ ಇನ್ನು. ಹಾಂ, ಟೇಕ್ ಕೇರ್, ಮುಗಿಸ್ಬಿಡ್ತೀನಿ, ಸೂಪರ್ ಎಗ್ ಎಗ್ ರೈಸ್. ಹಾಂ, ಧನ್ಯವಾದ. ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.